ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಂದು 9 ಮಂತ್ಸ್ ಆಫ್ಟರು ಯಾವ್ಯಾವ ಥರ ಕೇರಿಂಗ್ ತೊಗೋಬೇಕು, ಪ್ರೆಗ್ನೆಂಟ್ ಲೇಡೀಸ್ ಬಂದು 9 ಮಂತ್ಸ್ ಆದಮೇಲೆ ಯಾವ ಥರ ಡಿಲಿವರಿ ಪೇಯ್ನ್ ಬರುತ್ತೆ, ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ, ಆದ್ರೂ ಈಗ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರೋರು ತುಂಬ ಜನ ಕೇಳ್ತಾ ಇದ್ದಾರೆ, ಸೊ ಅವ್ರಿಗೋಸ್ಕರ ಒಂದು ಶಾರ್ಟಾಗಿ ಒಂದು ವಿಡಿಯೋ. ಈಗ ಬಂದು 9 ಮಂತ್ಸ್ಗೆ ಬಿದ್ದ ಮೇಲೆ ನಿಮಗೆ ಬಂದು 32 ವೀಕ್ಸ್ ಕಂಪ್ಲೀಟ್ ಆಗಿ 33 ವೀಕ್ಸ್ ರನ್ನಿಂಗ್ ಆಗುತ್ತೆ. 9 ಮಂತ್ಸ್ ಕಂಪ್ಲೀಟ್ ಬಂದು 36 ವೀಕ್ ಆಗಬೇಕು, ಅಂದರೆ 36 ವಾರಗಳಾಗಿದ್ದರೆ ನಿಮಗೆ ಬಂದು 9 ತಿಂಗಳು ಕಂಪ್ಲೀಟ್ ಆಗಿದೆ ಅಂತ. 37, 38, 39, 40 ಈ 4 ವಾರಗಳಲ್ಲಿ ಯಾವಾಗ ಬೇಕಾದರೂ ನಿಮಗೆ ಪೇಯ್ನ್ ಬರ್ಬೋದು. ಬೇಬಿ ಬೇಗ ಡೆವಲಪ್ಮೆಂಟ್ ಆಗಿದ್ದರೆ ನಿಮಗೆ ಬೇಬಿ ಪೇಯ್ನ್, ಡೆಲಿವರಿ ಪೇಯ್ನ್ ಬೇಗ ಬರುತ್ತೆ. ಬೇಬಿ ಬೇಗ ನಿಮಗೆ ಇನ್ನೂ ಅಂದರೆ ಇನ್ನೂ ಏನಾದರೂ ಬೇಬಿಗೆ ಇಂಪ್ರೂವ್ಮೆಂಟ್ ಆಗಬೇಕಾ, ಡೆವಲಪ್ಮೆಂಟ್ ಆಗಬೇಕಾ ಅನ್ನೋ ಥರ ಇದ್ದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಯಾರೂ ಅಷ್ಟೇ ಸ್ಕ್ಯಾನಿಂಗ್ ಡೇಟ್ನ ಗ್ಯಾರಂಟಿ ಅಂದ್ಕೊಳಕ್ಕೆ ಹೋಗಬೇಡಿ, ಅದರಲ್ಲೂ ಕೊಟ್ಟಿರ್ತಾರೆ ಪ್ಲಸ್ ಆರ್ ಮೈನಸ್ 5 ಡೇಸ್ ಅಂತ, ಇಲ್ಲ ಪ್ಲಸ್ ಆರ್ ಮೈನಸ್ 1 ವೀಕ್ 7 ಡೇಸ್ ಆ ಥರ ಎಲ್ಲ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಸ್ಕ್ಯಾನಿಂಗಲ್ಲಿ ಕೂಡ ಇದೇ ಡೇಟ್ಗೆ ಆಗುತ್ತೆ ಅಂತ ಯಾವತ್ತೂ ಯಾವ ಗ್ಯಾರಂಟಿನೂ ಇಲ್ಲ. ಯಾಕಂದರೆ ನನಗೆ ಬಂದು 15 ಡೇಸ್ ಮುಂದೆ ಇದ್ರೂ 37 ವೀಕ್ಸ್ಗೆಲ್ಲ ನನಗೆ ಪೇಯ್ನ್ ಬಂದಿತ್ತು ಸೆಕೆಂಡ್ ಪ್ರೆಗ್ನೆನ್ಸಿಗೆ. 9 ತುಂಬಿ ನನಗಿನ್ನೂ ಬಂದು ಇನ್ನೂ 15 ದಿವಸ, ನನಗೆ ಗೊತ್ತಿರೋ ಮಟ್ಟಿಗೆ ಇನ್ನೂ 15 ದಿವಸ ಟೈಮ್ ಇತ್ತು, ಆಗಲೇ ಪೇಯ್ನ್ ಬರುತ್ತೆ. ಕೆಲವ್ರಿಗೆ 40 ವೀಕ್ಸ್ ಬರುತ್ತೆ, ಫಸ್ಟ್ ಬೇಬಿದು ಹಾಗೇ ಆಗಿತ್ತು, 40 ವೀಕ್ಸ್ಗೆ ಪೇಯ್ನ್ ಬಂತು. ಸೊ ಈ ಥರ ಎಲ್ಲ ಆಗುತ್ತೆ, ಯಾರೂ ಅದನ್ನು ಗ್ಯಾರಂಟಿ ಅನ್ಕೋಬಾರ್ದು. 37ನೇ ವಾರ ನಿಮಗೆ ವೀಕ್ ರನ್ನಿಂಗಲ್ಲಿದೆ ಅಂತಂದರೆ ಆ ಟೈಮಲ್ಲಿ ಬಂದು ತುಂಬ ಪ್ರಿಕಾಷನ್ಸಲ್ಲಿರಬೇಕು, ತೂಕ ಜಾಸ್ತಿ ಎತ್ತಬಾರ್ದು, ಭಾರ ಎತ್ತಬಾರ್ದು, ಮತ್ತು ಬಂದು ಮನೇಲಿ ಹೆವಿ ವರ್ಕ್ ಮಾಡೋಕ್ಕೆ ಹೋಗಬಾರ್ದು, ಸ್ಟ್ರೆಸ್ ಮಾಡ್ಕೊಳ್ಬಾರ್ದು, ಭಯ ಪಡಬಾರ್ದು. ಎಕ್ಸ್ಪೆಷಲಿ ಬಂದು ಈ ಹಾರರ್ ಫಿಲಮ್ಸ್ನ ನೋಡಬಾರ್ದು, ಅಂದರೆ ಈ ದೆವ್ವದ ಫಿಲಮು ಅಂಥವೆಲ್ಲ ನೋಡಲೇಬಾರ್ದು. ಆ ಥರ ಯಾವುದಾದ್ರೂ ಎಮೋಷ್ನಲ್ ಆಗುವಂಥ ಸೀನ್ಸು, ತುಂಬ ಅಳು ಬರುವಂಥ ಫಿಲಮ್ಸು ಅಂಥವೆಲ್ಲ ಯಾವುದು ನೋಡಬಾರ್ದು. ಆದಷ್ಟು ಕೂಲಾಗಿ ಮ್ಯೂಸಿಕ್ಸ್ ಕೇಳ್ತಾ ಈ ಒಂದು ಪೀರಿಯಡನ್ನು ತುಂಬ ರಿಲ್ಯಾಕ್ಸಾಗಿ ಕಳೆದ್ರೆ ಬೇಬಿ ನಾರ್ಮಲ್ ಆಗೋದಕ್ಕೆ ಚಾನ್ಸಸ್ ಇದೆ. ವಾಕ್ ಮಾಡ್ಬೋದು, ವಾಕಿಂಗ್ ಮಾಡಿ, ಮತ್ತು ಬಂದು ಎಕ್ಸಸೈಸಸ್ ಮಾಡಿ, ಮೈಲ್ಡಾಗಿ ಫುಡ್ ತಗೊಳ್ಳಿ, ಬೇಗ ಜೀರ್ಣ ಆಗುವಂಥ ಊಟಗಳನ್ನು ತಗೊಳ್ಳಿ, ಜ್ಯೂಸ್ ಕುಡೀರಿ, ನಿಮಗೆ ಟ್ಯಾಬ್ಲೆಟ್ಸ್ ಏನಾದರೂ ರೆಫರ್ ಮಾಡಿದರೆ ಅದನ್ನೆಲ್ಲ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದು ಬಟರ್ಫ್ಲೈ ಎಕ್ಸಸೈಸ್, ನಾನು ನಿಮಗೆ ಹೇಳಿದ್ದೀನಿ, ಬಟರ್ಫ್ಲೈ ಪೊಸಿಷನಲ್ಲಿ ಬಂದು ಒಂದು 1/2 ಗಂಟೆ ಆ ಥರ ಕೂತ್ಕೊಳ್ಳಿ, ಒಂದು 15 ನಿಮಿಷ 10 ನಿಮಿಷ ಆದಷ್ಟು ಕೂತ್ಕೊಳ್ಳಿ. ಈವ್ನಿಂಗ್ ಸ್ನಾನ ಮಾಡಿ, ಎಣ್ಣೆಯೆಲ್ಲ ಉಜ್ಜಿಕೊಂಡು ಬಂದು ಈವ್ನಿಂಗ್ ಸ್ನಾನ ಮಾಡೋದು ತುಂಬ ಒಳ್ಳೆಯದು. ಉದ್ದಿನ ಬೇಳೆಯಲ್ಲಿ ಮಾಡಿರುವಂಥ ಊಟಗಳನ್ನು ತಿನ್ನಿ, ಆದಷ್ಟು ಉದ್ದಿನ ಬೇಳೆ ಗಂಜಿ, ಈ ಕರಿ ಉದ್ದಿನ ಬೇಳೆ, ಅಕ್ಕಿ ಎರಡನ್ನು ಸಮ ಪ್ರಮಾಣದಲ್ಲಿ ತೊಗೊಂಡು ಹುರಿದು ಪೌಡರ್ ಮಾಡಿ ಒಂದೊಂದು ಸ್ಪೂನ್ ಹಾಕ್ಕೊಂಡು ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ, ಉಪ್ಪು ಇಲ್ಲಾಂದರೆ ನಿಮಗೆ ಬೆಲ್ಲ ಯಾವ್ದು ಬೇಕೋ ಟೇಸ್ಟ್ಗೆ ಹಾಕ್ಕೊಂಡು ಒಂದೊಂದು ಲೋಟ ಗಂಜಿ ಮಾಡ್ಕೊಂಡು ಕುಡಿದ್ರೆ ಸ್ಪೈನಲ್ ಕಾರ್ಡ್ಗೆ, ಬೆನ್ನಿನ ನೋವಿಗೆ ತುಂಬ ಒಳ್ಳೆಯದು. ನೆಕ್ಸ್ಟು ನಿಮಗೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಸ್ಟ್ರೆಂತ್ ಬರುತ್ತೆ. ಆದಷ್ಟು ಕ್ಯಾಲ್ಶಿಯಂ ಇರುವಂತಹ ಫುಡ್ಡು, ಅಂದರೆ ಹಾಲು, ಈ ಗೋಡಂಬಿ ಬೀಜ, ಬಾದಾಮಿ, ವಾಲ್ನಟ್ಟು ಇಂಥವೆಲ್ಲ ತೊಗೊಂಡ್ರೆ ಒಳ್ಳೆ ಕ್ಯಾಲ್ಶಿಯಂ ಸಿಗುತ್ತೆ. ಕ್ಯಾಲ್ಶಿಯಂ ಸಿಗೊಂಡ್ರೆ ಮೂಳೆಗಳೆಲ್ಲ ಬಂದು ಅಷ್ಟೇ ಗಟ್ಟಿಯಾಗಿರುತ್ತೆ. ಈ ಟೈಮಲ್ಲಿ ಆಗುವಂಥ ಸಿಂಪ್ಟಮ್ಸ್ ಏನು ಅಂದರೆ ಬೇಬಿ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ ಕೆಲವ್ರಿಗೆ. ಕೆಲವ್ರಿಗೆ 8 ಮಂತ್ಗೆ ಟರ್ನ್ ಆಗಿ ಬ್ರಿಜ್ ಪೊಸಿಷನ್ ಇದ್ದರೆ ಅದು ಬಂದು ಸೆಫಾಲಿಕ್ ಪೊಸಿಷನ್. ಬ್ರಿಜ್ ಪೊಸಿಷನ್ ಅಂದರೆ ತಲೆ ಬಂದು ಮೇಲೆ ಇರೋದು, ಕಾಲು ಕೆಳಗಡೆ ಇರೋದು, ಬೇಬಿ ಉಲ್ಟಾ ಇರೋದು, ಫುಲ್ಲು ತಲೆ ಕೆಳಗಡೆ ಬಂದು ಕಾಲೆಲ್ಲ ಮೇಲೆ ಇದೆ, ಸೆಫಾಲಿಕ್ ಪೊಸಿಷನ್ ಅಂತ ನಿಮಗೆ ಸ್ಕ್ಯಾನಿಂಗಲ್ಲಿದೆ ಅಂದರೆ ನಿಮಗೆ ನಾರ್ಮಲ್ ಆಗೋ ಚಾನ್ಸಸ್ 100% ಇರುತ್ತೆ. ನೆಕ್ಸ್ಟ್ ಬಂದು ನೀವು ಈವ್ನಿಂಗ್ ಸ್ನಾನ ಮಾಡೋದು, ಎಣ್ಣೆ ಉಜ್ಜಿಕೊಂಡು ತೊಡೆಗಳಿಗೆಲ್ಲ ಎಣ್ಣೆ ಉಜ್ಜಿ, ಸೊಂಟಕ್ಕೆಲ್ಲ ಎಣ್ಣೆ ಉಜ್ಜಿ, ಚೆನ್ನಾಗಿ ಬಿಸಿ ಬಿಸಿ ನೀರನ್ನು ಸೊಂಟಕ್ಕೆ ಬೆನ್ನಿಗೆ ಹಾಕ್ಕೊಳ್ಳಿ, ಕಾಲಿನ ಮೇಲೆ ಹಾಕ್ಕೊಳ್ಳಿ, ಹೊಟ್ಟೆ ಮೇಲೆ ಹಾಕ್ಕೋಬಾರ್ದು ಬಿಸಿ ನೀರು, ಮೈಲ್ಡಾಗಿರೋ ವಾರ್ಮ್ ವಾಟರ್ ಹಾಕಿ ಸ್ನಾನ ಮಾಡಿ ಹೊಟ್ಟೆ ಮೇಲೆ. ಈ ಥರ ಎಲ್ಲ ನೀವು ಸ್ನಾನ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ಗರ್ಭದ್ವಾರ ಬಂದು ಮಸಲ್ಸು, ಒಳಗಡೆ ಇರುವಂತಹ ಮಾಂಸಖಂಡಗಳು ಬಂದು ಎಕ್ಸ್ಪ್ಯಾಂಡ್ ಆಗುತ್ತೆ, ಎಲಾಸ್ಟಿಕ್ ಥರ ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಸಹಾಯ ಆಗುತ್ತೆ. ಈ ರೀತಿ ಒಂದು ಟಿಪ್ಸನ್ನು ಫಾಲೋ ಮಾಡ್ಬೋದು. ನೆಕ್ಸ್ಟ್ ಬಂದು ಜೀರಿಗೆ ಕಷಾಯ, ಸೋಂಪಿನ ಕಷಾಯ ಕುಡಿಯೋದ್ರಿಂದ ಮಸಲ್ಸ್ ಲೂಸ್ ಬಿಡುತ್ತೆ. ಬೇಬಿಯಲ್ಲಿ ಸುತ್ತ ಇರುವ ನೀರು ಬಂದು ಬೇಬಿಗೆ ಹೊರಗಡೆ ಬರೋದಕ್ಕೆ ನೈಸ್ ಆಗುತ್ತೆ ಅಂತ ಹೇಳ್ತಾರೆ, ಅಂದರೆ ಈ ಅಂಟು ಥರ ನೀರಾಗುತ್ತೆ ಅಂತ ಹೇಳ್ತಾರೆ ಆ ಟೈಮಲ್ಲಿ ಕುಡಿಯೋದ್ರಿಂದ. ಕಷಾಯ ಮಾಡಿ ಕುಡೀರಿ, 1/2 ಗಂಟೆ ವಾಕ್ ಮಾಡಿ, ಮಾರ್ನಿಂಗ್ ವಿಟಮಿನ್ ಡಿ ಅನ್ನು ತಗೊಳ್ಳೋದಕ್ಕೆ ಹೊರಗಡೆ ಓಡಾಡಿ, ಆದಷ್ಟು ತೆಳು ಬಟ್ಟೆಗಳನ್ನು ಹಾಕ್ಕೊಳ್ಳಿ, ವಿಟಮಿನ್ ಡಿ ಹೊಟ್ಟೆ ಮೇಲೆ ಬೀಳಬೇಕು, ನಿಮಗೂ ಸಹ ಸೇರಬೇಕು, ಆ ರೀತಿ ಎಲ್ಲ ಮಾಡ್ಬೋದು. ಟೈಟಾಗಿರೋ ಬಟ್ಟೆಗಳನ್ನು ಹಾಕ್ಬಾರ್ದು ಈ ಟೈಮಲ್ಲಿ, ಟೈಟಾಗಿರೋ ಪ್ಯಾಂಟನ್ನು ಮತ್ತು ಪ್ಯಾಂಟೀಸನ್ನು ಯೂಸ್ ಮಾಡಬಾರ್ದು, ಆದಷ್ಟು ಲೂಸ್ ಆಗಿರಬೇಕು, ಫ್ರೀ ಆಗಿರಬೇಕು, ಆ ಥರ ಬಟ್ಟೆಗಳನ್ನು ಯೂಸ್ ಮಾಡಿ, ಸ್ಯಾರಿಗಿಂತ ಡ್ರೆಸ್ಗಳನ್ನು ವಿಯರ್ ಮಾಡಿ, ಆ ಪ್ಯಾಂಟ್ಗಳು ಬಂದು ಕಟ್ಟುವಂಥ ಪ್ಯಾಂಟ್ ಆಗಿರಲಿ. ನೀವು ಈ ಪ್ಯಾಂಟ್ಗಳು ರೆಡಿಮೇಡ್ ಪ್ಯಾಂಟ್ಸ್ ಹಾಕ್ಕೊಂಡ್ರೆ ಎಲಾಸ್ಟಿಕ್ ಇರುತ್ತೆ, ಸೊ ಹೊಟ್ಟೆ ಮೇಲೆ ಗೆರೆಗಳು ಬೀಳುತ್ತೆ, ನೀವು ಬಂದು ಕಟ್ಟೋ ಪ್ಯಾಂಟ್ ಹಾಕ್ಕೊಂಡ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೈಟಾಗಿ ಕಟ್ಕೋಬೋದು. ಈ ರೀತಿಯೆಲ್ಲ ಒಂದು ಟಿಪ್ಸ್ಗಳನ್ನು ಫಾಲೋ ಮಾಡಿ.
ಆದಷ್ಟು ಸೊಪ್ಪು ಹಣ್ಣು ತರಕಾರಿಗಳನ್ನು ಸೇವನೆ ಮಾಡಿ. ಈ ಟೈಮಲ್ಲಿ ರಕ್ತ ಸೇರಬೇಕು, ಆದಷ್ಟು ರಕ್ತ ಸೇರಬೇಕು. ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಯಾವ್ಯಾವ ಥರ ಪಾಸಿಬಲ್ ಇದೆಯೋ ಅದನ್ನೆಲ್ಲ ನೀವು ಯೋಚನೆ ಮಾಡಿ ಇಟ್ಕೋಬೇಕು. ಬ್ರೀದಿಂಗ್ ಎಕ್ಸಸೈಸ್ಗಳನ್ನು ಮಾಡಬೇಕು. ನೆಕ್ಸ್ಟ್ ಬಂದು ಬೆಳಗ್ಗೆ ಎದ್ದು ಒಂದು 10-15 ನಿಮಿಷ ಬ್ರೀದಿಂಗ್ ಎಕ್ಸಸೈಸ್ ಮಾಡಿ, ವಾಕಿಂಗ್ ಮಾಡಿ, ಬಟರ್ಫ್ಲೈ ಎಕ್ಸಸೈಸ್ ಪೊಸಿಷನಲ್ಲಿ ಕೂತ್ಕೊಳ್ಳಿ. ನೆಕ್ಸ್ಟು ಅದೇ ಬಿಸಿ ನೀರು ಸ್ನಾನ ಮಾಡಿ, ಗಂಜಿ ಕುಡೀರಿ. ನಿಮಗೆ ಪ್ರೋಟೀನ್ ಸಿಗುವಂಥ ಊಟ, ಗೋಧಿ ಅಂಥ ಊಟಗಳನ್ನು ನೀವು ಸೇರಿಸ್ಕೋಬೇಕು. ಶಕ್ತಿಯಾಗಿರಬೇಕು ಸ್ವಲ್ಪ ತಿಂದ್ರೂ. ಆದಷ್ಟು ಬೇಗ ಜೀರ್ಣ ಆಗೋ ಊಟಗಳು ತಗೊಳ್ಳಿ. ನೀವೇನಾದರೂ ಜೀರ್ಣ ಆಗೋದಕ್ಕೆ ಲೇಟ್ ಆಗೋ ಊಟಗಳನ್ನು ಏನಾದರೂ ತೊಗೊಂಡ್ಬಿಟ್ರೆ ಜೀರ್ಣ ಆಗೋದಕ್ಕೆ ಲೇಟ್ ಆಗುತ್ತೆ, ಎದೆ ಉರಿ ಬರ್ತಾ ಇರುತ್ತೆ. ಸೊ ಬಿಸಿ ನೀರನ್ನು ಚೆನ್ನಾಗಿ ಕಾಯಿಸಿ ಕುದಿಸಿ ಆರಿಸಿ ಬೆಚ್ಚಗೆ ನೀರನ್ನು ಕುಡಿಬೇಕು ಈ ಟೈಮಲ್ಲಿ. ಮತ್ತು ಬಂದು 2 ದಿವಸಕ್ಕೆ ಒಂದ್ಸಲಿ ತಲೆ ಸ್ನಾನ ಮಾಡಿ, ಯಾಕಂದರೆ ಈ ಟೈಮಲ್ಲಿ ತಲೆ ಸ್ನಾನ ಮಾಡಿ ನೀವು ಕೋಲ್ಡ್ ಆದರೆ ಬೇಬಿಗೂ ಕೋಲ್ಡ್ ಆಗುತ್ತೆ ಅಂತ ಹೇಳ್ತಾರೆ. ನಾರ್ಮಲ್ ಪೇನ್ ಯಾವ ರೀತಿ ಬರುತ್ತೆ ಅಂತ ಸುಮಾರು ಜನ ಕೇಳ್ತಾನೆ ಇದ್ದೀರಾ, ಹೇಳಿದ್ದೀನಿ ಆಲ್ರೆಡಿ, ಇವಾಗಲೂ ಹೇಳ್ತೀನಿ. 9 ಮಂತ್ಸ್ ಆಫ್ಟರ್ ಬಂದು ನಿಮಗೆ ವಜೈನಲ್ ಪೇನ್ ಜಾಸ್ತಿ ಇರುತ್ತೆ, ಥ್ರಶ್ ಅಂತ ಹೇಳ್ತಾರೆ, ಒಳಗಡೆ ಬಂದು ಏನು ಪುಷ್ ಆದಂಗೆ ಆಗ್ತಾ ಇರುತ್ತೆ ಆ ಒಂದು ಪ್ಲೇಸಲ್ಲಿ. ಸೊ ಅದೊಂದು ಆಗುತ್ತೆ. ನೆಕ್ಸ್ಟು ತೊಡೆಗಳ ಪೇಯ್ನ್ ತುಂಬ ಇರುತ್ತೆ, ಖಾಲಿ ನೂತ ಇರುತ್ತೆ. ಖಾಲಿ ನೂತ ಬರೋದು ಯಾಕೆ ಅಂದರೆ ಕೆಲವೊಂದು ಒಬ್ರಿಗೆ ಹೈ ಬಿ ಪಿ ಲೋ ಬಿ ಪಿ ಆದಾಗ ಈ ರೀತಿ ವೇರಿಯೇಷನ್ ಆಗುತ್ತೆ, ಅದೆಲ್ಲ ಏನು ಭಯ ಬೇಡ, ಕಾಮನ್ನೇ. ನೀವು ಬಂದು ಬಿಸಿ ನೀರನ್ನು ಕಾಯಿಸಿ ಅದರೊಳಗಡೆ ಕಾಲನ್ನು ಡಿಪ್ ಮಾಡಿ ಡಿಪ್ ಮಾಡಿ ಎತ್ತಿದ್ರೆ ಬಿಸಿ ನೀರು ಶಾಖದಿಂದ ಒತ್ತಡ ಕಮ್ಮಿ ಆಗುತ್ತೆ, ಊತ ಕಡಿಮೆ ಆಗುತ್ತೆ. ಮಲಗೋವಾಗ ತಲೆದಿಂಬುಗಳನ್ನು ಕಾಲಿಗೆ ಕೆಳಗಡೆ ಕೊಟ್ಟು ಕಾಲನ್ನು ಹೈಟ್ ಇಟ್ಕೊಂಡು ಮಲಗಿದ್ರೆ, ಅಂದರೆ ತಲೆ ದಿಂಬನ ಇಲ್ಲಿ ಕೊಟ್ಟು ಕಾಲನ್ನು ಈ ರೀತಿ ಹೈಟ್ ಮಾಡಿದ್ರೆ ಇಲ್ಲಿರೋ ಊತ ಎಲ್ಲ ಕಡಿಮೆ ಆಗುತ್ತೆ. ಕೈಯಲ್ಲೆಲ್ಲ ಊತ ಇದೆ ಅಂದರೆ ಸ್ವಲ್ಪ ಬಿಸಿ ನೀರು ಒತ್ತಡವನ್ನು ಕೊಟ್ಟರೆ ಸರಿ ಹೋಗುತ್ತೆ. ನಿಮಗೆ ಪೇನ್ ಜಾಸ್ತಿ ಇದೆ ಅಂದರೆ ಉಪ್ಪಿನ ಶಾಖವನ್ನು ಕೂಡ ಕೊಡ್ಬೋದು. ಮೊಣಕಾಲು ಮೊಣಕೈ ಏನಾದರೂ ಊತಿದ್ರೆ ಉಪ್ಪು ಹುರಿದ್ಬಿಟ್ಟು ಅದನ್ನು ಒಂದು ಬಟ್ಟೆಗೆ ಹಾಕಿ ಕಟ್ಟಿ ಶಾಖ ಎಷ್ಟು ಬಿಸಿ ಆಗುತ್ತೋ ಅಷ್ಟು ಶಾಖವನ್ನು ಕೊಟ್ಕೊಳ್ಬೋದು. ನೆಕ್ಸ್ಟ್ ಬಂದು ಬೇಬಿ ಮೂಮೆಂಟ್ ಆಗೋವಾಗ ನಿಮಗೆ ಅಷ್ಟೊಂದು ಬಂದು ಕಿಕ್ಸ್ ಇರೋದಿಲ್ಲ. 7 ಮಂತ್ ಆಫ್ಟರು ಬೇಬಿ ಕಿಕ್ಸ್ ತುಂಬ ಕಡಿಮೆ ಇರುತ್ತೆ, ಹೇಳಿದ್ದೀನಿ ನಾನು ಆಲ್ರೆಡಿ. ಸುಮಾರು ಜನ ಕೇಳ್ತಾ ಇದ್ದೀರಾ ನಮಗೆ ಈಗ ಬೇಬಿ ಕಿಕ್ಸ್ ಯಾವಾಗ ಒಂದ್ಸಲಿ ಆಗ್ತಾ ಇದೆ ಅಂತ. ಹೌದು, ಆಗ ಬೇಬಿ ಚಿಕ್ಕದಾಗಿರುತ್ತೆ, ತುಂಬ ಕಿಕ್ ಮಾಡುತ್ತೆ, ಹೊಟ್ಟೆ ಫ್ರೀ ಇರುತ್ತೆ. ಈಗ ಬೇಬಿ ಹೊಟ್ಟೆ ತುಂಬ ಇರೋದ್ರಿಂದ ಬೇಬಿ ಕೈಲಿ ಕಿಕ್ ಮಾಡೋಕ್ಕಾಗೋದಿಲ್ಲ, ಜಸ್ಟ್ ಒಂದು ಮೂಮೆಂಟ್ ಆಗುತ್ತೆ, ಹೊಟ್ಟೆ ಒಂದು ಸ್ವಲ್ಪ ಶೇಪಿಂಗ್ ಚೇಂಜ್ ಆಗುತ್ತೆ, ಹೊಟ್ಟೆ ನಿಮ್ಗೆ ನೋಡ್ಕೋಬೋದು, ಆ ಥರ ಎಲ್ಲ ಆಗುತ್ತೆ. ನೆಕ್ಸ್ಟ್ ಬಂದು ನೀವು ಆದಷ್ಟು ಚೇರ್ಗಳಲ್ಲಿ ಕೂತ್ಕೋಬೇಡಿ, ಸೋಫಾಗಳಲ್ಲಿ ಕೂತ್ಕೋಬೇಡಿ. ಆದಷ್ಟು ಕೆಳಗಡೆ ಕಾಲನ್ನು ನೀಟಿ ಮಡಚಿ ಕೂತ್ಕೋಬೇಕು. ಚೇರ್ಗಳಲ್ಲಿ ಕೂತ್ಕೊಂಡ್ರೆ ಮಗು ಹೊಟ್ಟೆದು ಕೆಳಗಡೆ ತಲೆ ಇರೋದ್ರಿಂದ ತಲೆ ಸ್ವಲ್ಪ ಶೇಪ್ ಆಗ್ಬಿಡುತ್ತೆ, ಒಂದು ಸ್ವಲ್ಪ ತಲೆ ಒಂದು ಸ್ವಲ್ಪ ಸೈಡ್ಗೆ ಹೋಗ್ಬಿಡುತ್ತೆ ಅಂಥವೆಲ್ಲ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ಕೆಳಗಡೆ ಕೂತ್ಕೋಬೇಕು, ಕ್ಲೀನಾಗಿ ನೆಲದಲ್ಲಿ ಕೂತ್ಕೊಳ್ಳಿ. ಚೇರ್ಗಳನ್ನು ಜಾಸ್ತಿ ಯೂಸ್ ಮಾಡಬೇಡಿ. ಹಾಗೆ ಚೇರಲ್ಲಿ ನೀವು ಸೋಫಾದಲ್ಲಿ ಕೂತ್ಕೊಂಡ್ರು ಮಲಗೋ ಥರ ಮಲ್ಕೋಬೇಕು. ಜಾಸ್ತಿ ಕೂರಕ್ಕೂ ಹೋಗ್ಬಾರ್ದು, ಜಾಸ್ತಿ ಕೂತಾಗ ಬೆನ್ನೋವು ಬರುತ್ತೆ, ಜಾಸ್ತಿ ನಿಂತಿದ್ರೂ ಬೆನ್ನೋವು ಬರುತ್ತೆ. ಆದಷ್ಟು ಪ್ರತಿಯೊಂದು ಕೆಲಸಕ್ಕೂ ಅಷ್ಟೇ ಆಗಾಗ ಬ್ರೇಕ್ ಕೊಡ್ತಾರೆ. ಆ ಪೇಯ್ನ್ ಬಂದು ನಿಮಗೆ ವೆಜೈನಲ್ ಥ್ರಶ್ ಇರುತ್ತೆ, ಪೇಯ್ನ್ ಇರುತ್ತೆ, ಖಾಲಿ ನೋವಿರುತ್ತೆ, ಸೊಂಟ ನೋವಿರುತ್ತೆ. ಈ ಟೈಮಲ್ಲಿ ಮೂಡ್ ವೇರಿಯೇಷನ್ ಇರುತ್ತೆ, ಭಯ ಆಗುತ್ತೆ, ಬಿ ಪಿ ಹೈ ಆ್ಯಂಡ್ ಲೋ ಆಗುತ್ತೆ, ಏನು ಊಟ ಮಾಡೋಕ್ಕೂ ಇಷ್ಟ ಆಗಲ್ಲ, ಮೂಡ್ ವೇರಿಯೇಷನ್ ಇರುತ್ತೆ, ಬೇಬಿ ಟರ್ನ್ ಆಗೋವಾಗ ಸ್ವಲ್ಪ ಹೊಟ್ಟೆ ನೋವಿರುತ್ತೆ. ಹೊಟ್ಟೆ ನೋವು ಬಂದಾಗ ನೀವು ಬಂದು ಕ್ಯಾಸ್ಟರ್ ಆಯಿಲನ್ನು ಹರಳೆಣ್ಣೆಯನ್ನು ಹೊಟ್ಟೆ ಮೇಲೆ ಹಾಕಿ ಸವರಿ ಕೊಟ್ಟರೆ ಬೇಬಿ ಬಂದು ಮೂಮೆಂಟ್ ಆಗೋವಾಗ ಬೇಬಿಗೆ ಸಮಾಧಾನ ಮಾಡ್ದಂಗೆ ಆಗುತ್ತೆ, ನಿಮಗೂ ಹೀಟ್ ಆಗೋದನ್ನು ಕಡಿಮೆ ಆಗುತ್ತೆ, ನೆತ್ತಿ ಬಿಸಿ ಆಗುತ್ತೆ. ಸೊ ಆಗಾಗ ತಂಪನ್ನು ಮಾಡ್ಕೊಳ್ತಾ ಇರಿ, ನೆತ್ತಿಗೆ ಎಣ್ಣೆ ಹಾಕ್ತಾ ಇರಿ. ಆ ರೀತಿ ವೆಜೈನಲ್ ಪೇಯ್ನ್ ಬಂದಾಗ ನೀವು ಬಂದು ಜಸ್ಟ್ ಬ್ರೀದ್ ಎಕ್ಸಸೈಸ್ ಮಾಡಿ ಉಸಿರಾಟವನ್ನು ಸರಾಗುವಾಗ ಮಾಡಿಕೊಂಡು ಆ ಒಂದು ವಜೈನಲ್ ಪ್ಲೇಸಲ್ಲೆಲ್ಲ ನೀವು ಬಂದು ಬಿಸಿ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಮೂರಿ ಮೂತ್ರ ಆಗುತ್ತೆ ಈ ಟೈಮಲ್ಲಿ, ಪದೇ ಪದೇ ಟಾಯ್ಲೆಟ್ ಯೂಸ್ ಮಾಡ್ತಾ ಇರ್ತೀರಾ. ನೀರು ಕುಡೀರಿ, ನೀರು ಜಾಸ್ತಿ ಇದೆ ಅಂತಲೇ ಉರಿಮೂತ್ರ ಆಗ್ತಾ ಇದೆ ಅಂತ ನೀರನ್ನು ಕುಡಿಯೋದನ್ನ ಸ್ಟಾಪ್ ಮಾಡಬಾರ್ದು, ನೀರನ್ನು ಕುಡಿಬೇಕು. ಉರಿಮೂತ್ರ ಆಗಿದ್ದರೆ ನೀವು ಬಂದು ಮಜ್ಜಿಗೆಯನ್ನು ತಗೊಳ್ಳಿ, ಲೈಮ್ ಜ್ಯೂಸ್ ತಗೊಳ್ಳಿ, ಆರೆಂಜ್ ಜ್ಯೂಸ್ ಇಂಥವೆಲ್ಲ ಜ್ಯೂಸ್ಗಳನ್ನು ವಿಟಮಿನ್ ಸಿ ತೊಗೊಂಡ್ರೆ ಸಾಕು, ಉರಿಮೂತ್ರ ಎಲ್ಲ ಕಡಿಮೆ ಆಗುತ್ತೆ. ನಾಲ್ಗೆ ಏನಾದರೂ ಒಂದು ವೇಳೆ ನಿಮಗೆ ಉಷ್ಣ ಆಗಿ ಉಕ್ತಾ ಇದೆ ಅಂದರೆ ಈ ಟೈಮಲ್ಲಿ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಒಣಕೊಬ್ಬರಿಯನ್ನು ಕ್ಯಾಂಡ್ಲಲ್ಲಿ ಕಾಯಿಸಿಬಿಟ್ಟು ನೆಲಕ್ಕೆ ತೇದ್ರೆ ಅದು ಕಪ್ಪಗೆ ಎಣ್ಣೆ ಬಿಟ್ಕೊಳ್ಳುತ್ತೆ. ಸೊ ಆ ಎಣ್ಣೆಯನ್ನು ನಾಲ್ಗೆಯಲ್ಲೆಲ್ಲ ಸವರಿದ್ರೆ ಅದು ಉಕ್ಕಿರೋದೆಲ್ಲ ಕಡಿಮೆ ಆಗುತ್ತೆ. ಪದೇ ಪದೇ ಟ್ಯಾಬ್ಲೆಟ್ಸನ್ನು ಹಾಕಕ್ಕೆ ಹೋಗಬೇಡಿ. ಆದಷ್ಟು ಮನೆಯಲ್ಲೇ ವಾಕಿಂಗ್ ಮಾಡಿ, ಮನೆ ಮೇಲೆ ವಾಕ್ ಮಾಡಿ, ಜಾಸ್ತಿ ಮೆಟ್ಲುಗಳನ್ನು ಹೆಕ್ಕಿ ಇಳಿಯಕ್ಕೆ ಹೋಗಬೇಡಿ. ನಿಮಗೆ ಹೊರಗಡೆ ಓಡಾಡೋಕ್ಕೆ ಆಗಲಿಲ್ಲ ಅಂದರೆ ಮನೆಯೊಳಗೆ ಓಡಾಡಿ, ಮನೆ ಮೇಲೆ ಹೋಗಬೇಕು ಅಂದರೂ ಮೆಟ್ಲೆಕ್ಕಬೇಕು. ಜಾಸ್ತಿ ಮೆಟ್ಲುಗಳನ್ನೆಲ್ಲ ಹೆಕ್ಕಕ್ಕೆ ಹೋಗಬೇಡಿ, ಯಾಕಂದರೆ 36 ವಾರ ತುಂಬಿ 37 ಬಿದ್ದಮೇಲೆ ಯಾವಾಗ ಬೇಕಾದರೂ ಪೇಯ್ನ್ ಬರ್ಬೋದು. ನಿಮಗೆ ಹೆವಿ ಸೊಂಟ ನೋವು, ತೊಡೆಗಳ ಅದರುವಿಕೆ ಬಂದು, ಏನಾದರೂ ಲಿಕ್ವಿಡ್ ಡಿಸ್ಚಾರ್ಜ್ ಆಗ್ತಾ ಇದೆ ಅಂತಂದರೆ ನೀವು ಹಾಸ್ಪಿಟ್ಲ್ಗೆ ಹೋಗಬೇಕಾಗುತ್ತೆ. ಅದು ಅಮ್ನಿಯಾಟಿಕ್ ಫ್ಲೂಯ್ಡ್ ಬರುವಂಥದ್ದು. ಬ್ಲಡ್ ಏನಾದರೂ ಬ್ಲೀಡಿಂಗ್ ಆದರೆ ಹುಷಾರಾಗಿರಬೇಕು. ಹೆವಿಯಾಗಿ ನೀರು ಥರ ಫ್ಲೂಯ್ಡ್ ಬಂದರೆ ಹುಷಾರಾಗಿರಬೇಕು. ಹೆಚ್ಚಾಗಿ ಹೊಟ್ಟೆ ನೋವು ಅಂಥದ್ದು ಬಂದರೂ ಹುಷಾರಾಗಿರಬೇಕು.
ಈ ಥರ ಎಲ್ಲ ಒಂದು ನೋವುಗಳು ಬಂದಾಗ ಈ ರೀತಿ ಮಾಡಬೇಕು. ಬಿಸಿ ನೀರನ್ನು ಸ್ನಾನ ಮಾಡ್ಕೊಳ್ಳಿ. ನಿಮ್ಗೆ ಆ ರೀತಿ ಏನಾದರೂ ಫ್ಲೂಯಿಡ್ ಲೀಕ್ ಆಗ್ತಾ ಇದೆ, ಬ್ಲಡ್ ಟೈಪ್ ಬರ್ತಾ ಇದೆ ಅಂದರೆ ಮನೇಲಿರಬಾರ್ದು, ಹಾಸ್ಪಿಟ್ಲ್ಗೆ ಹೋಗಬೇಕು. ನಿಮ್ಗೆ ಏನಾದರೂ ಒಂದು ವೇಳೆ ಡೌಟ್ ಆದರೆ ಜೀರಿಗೆಯನ್ನು ಹುರಿದು ಪುಡಿ ಮಾಡಿ ಕಷಾಯ ಮಾಡಿ ಕುಡಿದ್ರೆ ಹೆವಿ ಪೇಯ್ನ್ ಬರುತ್ತೆ. ಸೊ ಆಗ ಬಂದು ನಿಮಗೆ ನಾರ್ಮಲ್ ಡಿಲಿವರಿಗೆ ಪಾಸಿಬಲ್ ಇದೆ ಅಂತ ಅರ್ಥ. ಹೊಟ್ಟೆ ಬಂದು ಲೈಟಾಗಿ ಕುಣಿಯುತ್ತೆ, ಹಳ್ಳ ಬೀಳುತ್ತೆ, ಹೊಕ್ಕಳು ನೆತ್ತಿ ಬಿಸಿ ಆಗುತ್ತೆ, ನಿಮಗೆ ಸ್ವಲ್ಪ ಎದೆ ಬಡ್ತ ಶುರು ಆಗುತ್ತೆ. ಸೊ ಇಂಥ ಟೈಮಲ್ಲಿ ನಾರ್ಮಲ್ ಡಿಲಿವರಿ ಆಗುತ್ತೆ ಅಂತ ಯೋಚನೆ ಮಾಡಬೇಕು. ಓಕೆ ಫ್ರೆಂಡ್, ಇದೆಲ್ಲ ನಿಮಗೆ 9 ಮಂತ್ಸಲ್ಲಿ ಆಗುತ್ತೆ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್ ಬಾಯ್.